ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಸುರೇಶ್ ವೆಲ್ಕಮ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ಕಮ್ಯುನಿಟಿ ಗೈಡ್ಲೈನ್ ವಾರ್ನಿಂಗ್ ಯಾಕೆ ಬರುತ್ತೆ ಬಂದರೆ ಏನು ಮಾಡಬೇಕಾಗುತ್ತೆ ಜೊತೆಗೆ ಅಪೀಲ್ ಮಾಡೋದು ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಬನ್ನಿ ಹಾಗಾದರೆ ಈ ಒಂದು ವಿಡಿಯೋನ ಶುರು ಮಾಡೋಣ ಮೊದಲಿಗೆ ಕಮ್ಯುನಿಟಿ ಗೈಡ್ಲೈನ್ ವಾರ್ನಿಂಗು ಯಾಕೆ ಬರುತ್ತೆ ಅಂತ ಹೇಳೋದಾದರೆ ಯೂಟ್ಯೂಬ್ಗೆ ಸಂಬಂಧಪಟ್ಟಂಗೆ ಯಾವುದಾದ್ರೂ ಒಂದು ವಿಡಿಯೋ ನಾವು ಮಾಡಿದ್ವಿ ಅಂತ ಅನ್ನೋದಾದರೆ ಫಾರ್ ಎಕ್ಸಾಂಪಲ್ ಯೂಟ್ಯೂಬಿಂದ ವೀಡಿಯೋನ ಡೌನ್ಲೋಡ್ ಮಾಡೋದು ಹೇಗೆ ಜೊತೆಗೆ ಅದರಲ್ಲಿ ಆಡಿಯೋವನ್ನು ಡೌನ್ಲೋಡ್ ಮಾಡೋದು ಹೇಗೆ ಅಂತ ಏನಾದರೂ ಒಂದು ಕಂಟೆಂಟ್ ಮಾಡಿದ್ವಿ ಅಂದರೆ ಡೆಫಿನೆಟ್ಲಿ ನಮಗೆ ಯೂಟ್ಯೂಬ್ ಕಡೆಯಿಂದ ಒಂದು ಕಮ್ಯುನಿಟಿ ಗೈಡ್ಲೈನ್ ವಾರ್ನಿಂಗನ್ನು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡ್ತಾರೆ ಅದ್ರ ಜೊತೆಗೆ ಯಾವುದಾದ್ರೂ ಅಪ್ಲಿಕೇಶನ್ ಬಗ್ಗೆ ಒಂದು ವಾಟ್ರ್ ಮಾರ್ಕ್ ಇಲ್ಲದೇ ಇರೋ ಥರ ಅಂದರೆ ನೋ ವಾಟ್ರ್ ಮಾರ್ಕ್ ಅಪ್ಲಿಕೇಶನನ್ನು ನಾವು ಡೌನ್ಲೋಡ್ ಮಾಡೋದು ಹೇಗೆ ಅಂತ ಹೇಳಿ ನಾವೇನಾದ್ರು ವೀಡಿಯೋ ಮಾಡಿದ್ವಿ ಅದು ಲಿಂಕನ್ನು ನಾವು ಡಿಸ್ಕ್ರಿಪ್ಷನ್ಸ್ ಏನಾದ್ರೂ ಹಾಕಿದ್ವಿ ಅನ್ನೋದಾದರೆ ನಮಗೆ ಖಂಡಿತವಾಗಿ ಕೂಡ ಕಮ್ಯುನಿಟಿ ಗೈಡ್ಲೈನ್ ವಾರ್ನಿಂಗನ್ನು ನಮಗೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡ್ತಾರೆ ಅದ್ರ ಜೊತೆಗೆ ಹೆಡ್ ಸ್ಪೀಚ್ ಮಾಡೋದಾದರೆ ಅಥವಾ ಒಂದು ಯೂಟ್ಯೂಬ್ಗೆ ಸಂಬಂಧಪಟ್ಟಿಗೆ ಆ ರೂಲ್ಸ್ಗಳನ್ನ ಡೌನ್ ಮಾಡೋ ರೀತಿ ಯಾವುದಾದ್ರೂ ಕೂಡ ವಯೋಲೇಷನ್ ಆಗೋ ಥರ ಏನಾದರೂ ಕಂಟೆಂಟನ್ನು ನಾವು ಯೂಸ್ ಮಾಡ್ಕೊಂಡಿದ್ವಿ ಅಂತಂದ್ರೂ ಕೂಡ ನಮಗೆ ಹಂಡ್ರೆಡ್ ಪರ್ಸೆಂಟು ಕಮ್ಯುನಿಟಿ ಗೈಡ್ಲೈನ್ ವಾರ್ನಿಂಗನ್ನು ನಾವು ಫಸ್ಟ್ ಟೈಮ್ ಅವರು ನಮಗೆ ಕೊಡ್ತಾರೆ ಫಸ್ಟ್ ಟೈಮ್ ಕೊಟ್ಟಾಗ ವಾರ್ನಿಂಗ್ ಅಂತೇಳಿ ಅವ್ರು ಕೊಡ್ತಾರೆ ಈ ರೀತಿ ಕಂಟೆಂಟನ್ನು ನೀವು ಯಾವಾಗಲೂ ಕೂಡ ಹೋಗಬೇಡಿ ಮುಂದೆ ನೀವು ಯಾವುದೇ ರೀತಿಯಲ್ಲೂ ಕೂಡ ಈ ಥರ ಕಂಟೆಂಟನ್ನು ಮಾಡಬೇಡಿ ಇದು ಜಸ್ಟ್ ಫಾರ್ ವಾರ್ನಿಂಗ್ ಅಂತೇಳಿ ಅವರು ನಮಗೆ ಒಂದು ಸಜೆಸ್ಟ್ ಕೂಡ ಮಾಡಿರ್ತಾರೆ ಅವರು ನಾವು ಅದಕ್ಕೂ ಮೀರಿ ಏನಾದರೂ ಕೂಡ ಒಂದು ವೀಡಿಯೋವನ್ನು ನಾವು ಮಾಡಿದ್ವಿ ಅದೇ ರೀತಿ ಕಂಟೆಂಟ್ ಇರುವಂಥ ವೀಡಿಯೋಗಳನ್ನು ನಾವು ಮಾಡಿದ್ವಿ ಅನ್ನೋದಾದರೆ ಫಸ್ಟ್ ಟೈಮ್ ಅವ್ರು ವಾರ್ನಿಂಗ್ ಅಂತ ಕೊಟ್ಟಿರ್ತಾರೆ ಸೆಕೆಂಡ್ ಟೈಮ್ ಅವ್ರು ಏನು ಮಾಡ್ತಾರೆ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಅಂತೇಳಿ ಕೊಡ್ತಾರೆ ಆ ಸ್ಟ್ರೈಕ್ ಏನಾದ್ರು ಬಂತು ಅಂತಂದರೆ ನಮ್ಮ ಒಂದು ಚಾನಲಲ್ಲಿ ನಾವು ಯಾವುದೇ ಥರ ವಿಡಿಯೋನ ನಾವು ಒಂದು ವಾರದವರೆಗೂ ಕೂಡ ಅಪ್ಲೋಡ್ ಮಾಡೋದಕ್ಕಾಗಲ್ಲ ಲೈವ್ ಕೂಡ ಬರೋದಕ್ಕಾಗಲ್ಲ ಅದ್ರ ಜೊತೆಗೆ ಮತ್ತೆ ಏನಾದರೂ ಕೂಡ ಅದೇ ರೀತಿ ಕಂಟೆಂಟನ್ನು ನಾವು ಮಾಡಿದ್ವಿ ಅಂತಾರೆ ಮತ್ತೇನೊಂದು ಸ್ಟ್ರೈಕು ಅಥವಾ ಎರಡನೇ ಸ್ಟ್ರೈಕ್ ಬಂತು ಅಂತಂದರೆ ಕಮ್ಯುನಿಟಿ ಗೈಡೆನ್ಸ್ ಸ್ಟ್ರೈಕ್ ಮತ್ತೆ ಬಂತು ಅಂತಂದರೆ ಅವಾಗ ಏನಾಗುತ್ತೆ ಅಂದರೆ ಟೂ ವೀಕ್ ನಾವು ವೀಡಿಯೋಸನ್ನು ಯಾವುದೇ ಥರ ಅಪ್ಲೋಡ್ ಮಾಡೋದಕ್ಕಾಗಲ್ಲ ಜೊತೆಗೆ ನಮ್ಮ ಒಂದು ಲೈವ್ ಕೂಡ ನಾವು ಬರೋದಕ್ಕಾಗಲ್ಲ ಆ ರೀತಿ ಆಗುತ್ತೆ ಜೊತೆಗೆ ಅದೇ ರೀತಿ ಕಂಟಿನ್ಯೂ ಮಾಡಿದೆ ಅಂತಂದರೆ ಮೂರನೇ ಸ್ಟ್ರೈಕ್ ಕೂಡ ಬಂದೇ ಬಿಡ್ತು ಒಂದು ಮೂರು ತಿಂಗಳೊಳಗಡೆ ಈ ಒಂದು ಮೂರು ಸ್ಟ್ರೈಕು ಕೂಡ ಅಟ್ ಎ ಟೈಮ್ ಬಂದ್ವಿ ಅಂತಂತ ಅನ್ನೋದಾದರೆ ಅವಾಗ ಏನಾಗುತ್ತೆ ನಮ್ಮ ಒಂದು ಚಾನಲನ್ನು ಅವರು ತೆಗಿತಾರೆ ಫ್ರೆಂಡ್ಸ್ ಹಾಗಾಗಿ ನಮಗೆ ಫಸ್ಟ್ ವಾರ್ನಿಂಗ್ ಬಂದಾಗಲೇ ನೀವು ಆ ಥರ ಕಂಟೆಂಟನ್ನು ಮಾಡೋದನ್ನು ಬಿಡಬೇಕಾಗತ್ತೆ ಸಪೋಸ್ ಎರಡನೇದು ಸ್ಟ್ರೈಕ್ ಬಂತು ಅಂತಂದರೆ ಆಗಲೂ ಕೂಡ ನೀವು ಅರ್ತ್ಕೊಂಡಿಲ್ಲ ಅಂತಾರೆ ಎರಡನೇದು ನೀವು ಅರ್ತ್ಕೊಂಡು ಆ ಒಂದು ಆ ಥರ ಕಂಟೆಂಟ್ ಇರುವಂಥ ವಿಡಿಯೋಗಳನ್ನು ಮಾಡಿಲ್ಲ ಅಂತಾರೆ ಆಟೋಮೆಟಿಕ್ಕಾಗಿ ಒಂದು ತೊಂಬತ್ತು ದಿನ ಆದ ನಂತರ ಆ ಒಂದು ವಿಡಿಯೋ ಡಿಲೀಟ್ ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ನೀವು ಈ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ತಿಳ್ಕೊಂಡು ವೀಡಿಯೋಸನ್ನು ಮಾಡಿ ಅದ್ರ ಜೊತೆಗೆ ಈ ಒಂದು ವಾರ್ನಿಂಗ್ ಬಂತಂದರೆ ಯಾರೂ ಕೂಡ ಭಯಪಡೋ ಅವಶ್ಯಕತೆ ಇಲ್ಲ ಈ ವಾರ್ನಿಂಗ್ ಅನ್ನುವಂಥದ್ದು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಲೈಫ್ ಲಾಂಗ್ ಇರುತ್ತೆ ಅದರ ಬಗ್ಗೆ ಒರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಆದರೂ ಕೂಡ ನಾವು ಜಸ್ಟ್ ಅದು ಅಫೀಲ್ ಮಾಡ್ಬೋದು ಈಗ ಫಾರ್ ಎಕ್ಸಾಂಪಲ್ ಏನಾದರೂ ನಾವು ಮಾಡಿರುವಂಥ ಕಂಟೆಂಟು ಜೆನ್ಯೂನ್ ಆಗಿತ್ತು ಅಂತಂದರೆ ಅದೇ ಥರ ಯಾವುದೇ ಥರ ಕಂಟೆಂಟ್ ನಾವು ಯೂಸ್ ಮಾಡ್ಕೊಂಡಿಲ್ಲ ಬೈ ಮಿಸ್ಟೇಕ್ ಆಗಿ ನಿಮ್ಮ ಕಡೆಯಿಂದ ಒಂದು ಕಮ್ಯುನಿಟಿಗಳಲ್ಲಿ ಸ್ಟ್ರೈಕ್ ನಮ್ಗೆ ಬಂದುಬಿಟ್ಟಿದೆ ಅಂತ ನಾವು ಅಪೀಲ್ ಮಾಡ್ಬೋದು ಬೇಕಾದ್ರೆ ಅಕಸ್ಮಾತ್ ಏನಾರು ಅವ್ರ ಕಡೆಯಿಂದ ಮಿಸ್ಟೇಕ್ ಆಗಿತ್ತು ಅಂತಾರೆ ಇಮ್ಮಿಡಿಯೇಟ್ ಅದನ್ನು ವಾರ್ನಿಂಗನ್ನು ತೆಗಿತಾರೆ ಮತ್ತು ಸ್ಟ್ರೈಕು ಕೂಡ ಅವರು ತೆಗಿತಾರೆ ಫ್ರೆಂಡ್ಸ್ ಅಕಸ್ಮಾತು ನಾವು ಮಾಡಿರುವಂಥದ್ದು ನಮಗೆ ಕೂಡ ಅದು ತಪ್ಪು ಅಂತ ಅನಿಸ್ತ ಅನಿಸ್ತಿತ್ತು ಅಂತಂದರೆ ನಾವು ಅದನ್ನು ವಾರ್ನಿಂಗಲ್ಲಿ ನಾವು ಅದನ್ನು ಕ್ಲಿಕ್ ಮಾಡಿಬಿಟ್ಟು ಅಫೀಲ್ ಮಾಡೋದಾದರೆ ಬೈ ಮಿಸ್ಟೇಕ್ ನಮ್ಮ ಕಡೆಯಿಂದ ಈ ಥರ ಒಂದು ಮಿಸ್ಟೇಕ್ ಆಗಿದೆ ನೆಕ್ಸ್ಟ್ ಟೈಮ್ ಈ ಥರ ನಾವು ಮಾಡೋದಿಲ್ಲ ಅಂತೇಳಿ ಕೂಡ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡಿಕೊಂಡ್ರೆ ಅದು ವಾರ್ನಿಂಗನ್ನು ಅವರು ರಿಮೂವ್ ಮಾಡ್ತಾರೆ ಫ್ರೆಂಡ್ಸ್ ಹಾಗಾಗಿ ಇದನ್ನು ಅಫೀಲ್ ಮಾಡೋದು ಹೇಗೆ ಅನ್ನೋವಂಥದ್ದನ್ನು ನಾವು ಈಗ ನಾವು ತಿಳ್ಕೊಳ್ಳೋಣ ಫ್ರೆಂಡ್ಸ್ ಬನ್ನಿ ಹಾಗಾದರೆ ಆ ಒಂದು ಅಫೀಲ್ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಗೂಗಲ್ ಕ್ರೋಮ್ ಅಪ್ಲಿಕೇಶನನ್ನು ಓಪನ್ ಮಾಡಿಕೊಳ್ಳೋಣ ಓಪನ್ ಮಾಡಿದ ನಂತರ ಸರ್ಚ್ ಬಾರ್ನಲ್ಲಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಟೈಪ್ ಮಾಡಿದ ನಂತರ ಈ ಒಂದು ಆಪ್ಷನ್ಸ್ ನಿಮಗೆ ಸಿಗುತ್ತೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಲಿಂಕ್ ಹೋಗುತ್ತೆ ಇದಾದ ನಂತರ ರೈಟ್ ಸೈಡ್ನಲ್ಲಿ ಮೂರು ಚುಕ್ಕಿ ಕಾಣ್ತೀವಿ ನೋಡಿ ಇದನ್ನು ನಾವು ಪ್ರೆಸ್ ಮಾಡಿದ್ರೆ ಇಲ್ಲಿ ಕೆಲವೊಂದು ಆಪ್ಷನ್ಸ್ಗಳು ನಿಮಗೆ ತೋರಿಸುತ್ತೆ ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಕಾಣ್ತಾ ನೋಡಿ ಇದನ್ನು ನಾವು ಆಕ್ಟಿವೇಟ್ ಮಾಡ್ಕೋಬೇಕಾಗುತ್ತೆ ಇದಾದ ನಂತರ ರೈಟ್ ಸೈಡ್ನಲ್ಲಿ ನಿಮ್ಮ ಒಂದು ಚಾನಲ್ ಲೋಗೋ ಕಾಣ್ತಾ ಇದೆ ನೋಡಿ ನಿಮ್ಮ ಯಾವ ಚಾನಲ್ಗೆ ಏನು ಲೋಗೋ ಹಾಕಿದರೆ ಅದು ಕಾಣ್ತಾ ಇರುತ್ತೆ ಅದನ್ನು ಪ್ರೆಸ್ ಮಾಡ್ಕೊಳ್ಳಿ ಪ್ರೆಸ್ ಮಾಡಿದ ನಂತರ ಯುವರ್ ಚಾನಲ್ ಅಂತ ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಯುವರ್ ಚಾನಲ್ ಅಂತ ಇದಾದ ನಂತರ ನಿಮಗೆ ಇಲ್ಲಿ ಕಸ್ಟಮೈಸ್ ಚಾನಲ್ ಅಂತ ಕಾಣ್ತಾ ಇರುವಂಥದ್ದು ಇದನ್ನು ನೀವು ಕ್ಲಿಕ್ ಮಾಡಿದ್ರೆ ವೈಟಿ ಸ್ಟುಡಿಯೋ ಅಂತ ಕಾಣುತ್ತೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿದ ನಂತರ ನಿಮಗೆ ಇಲ್ಲಿ ಲೆಫ್ಟ್ ಸೈಡ್ನಲ್ಲಿ ಮೂರು ಲೈನ್ ಕಾಣ್ತಾ ಇದೆ ನೋಡಿ ಇದನ್ನು ನಾವು ಕ್ಲಿಕ್ ಮಾಡಿದ್ರೆ ಕ್ಲಿಕ್ ಮಾಡಿದ ನಂತರ ಕೆಲವೊಂದಿಲ್ಲಿ ಆಪ್ಷನ್ಸ್ ನಿಮಗೆ ಡಿಸ್ಪ್ಲೇ ಆಗ್ತಾ ಇರ್ತದೆ ಫಾರ್ ಎಕ್ಸಾಂಪಲ್ ನಿಮಗೆ ಹೇಳೋದಾದರೆ ಇಲ್ಲಿ ಡ್ಯಾಶ್ ಬೋರ್ಡ್ ಅಂತ ಕಾಣ್ತಾ ಇರೋಂಥದ್ದು ಸೆಟ್ಟಿಂಗ್ಸ್ ಅಂತ ಕಾಣ್ತಾ ಇದೆ ಇದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡಿ ಡ್ಯಾಶ್ ಬೋರ್ಡ್ ಅಂತ ಕಾಣ್ತಾ ಇದೆ ಕಂಟೆಂಟ್ ಅಂತ ಕಾಣ್ತಾ ಇದೆ ಇಲ್ಲಿ ಡ್ಯಾಶ್ ಬೋರ್ಡನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ ಕ್ಲಿಕ್ ಮಾಡಿದ ನಂತರ ನಿಮಗಿಲ್ಲಿ ತೋರಿಸೋಂಥದ್ದು ಚಾನಲ್ ಡ್ಯಾಶ್ ಬೋರ್ಡ್ ಕೆಳಗಡೆ ಚಾನಲ್ ವಯೊಲೇಷನ್ ಅಂತ ಕಾಣ್ತಾ ಇರುವಂಥದ್ದು ಕೆಳಗಡೆ ಆಕ್ಟಿವ್ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಅಂತ ಕಾಣ್ತಾ ಇರುವಂಥದ್ದು ಪಕ್ಕದಲ್ಲಿ ವಾರ್ನಿಂಗ್ ಅಂತ ಕಾಣ್ತಾ ಇದೆ ಇದು ಫಸ್ಟ್ ಟೈಮ್ ನಮಗೆ ವಾರ್ನಿಂಗ್ ಅಂತ ಬಂದಿರುವಂಥದ್ದು ಇದು ಯಾವುದೇ ಥರ ನಮಗೆ ಪ್ರಾಬ್ಲಮ್ ಇರೋದಿಲ್ಲ ಇದು ಜಸ್ಟ್ ಫಾರ್ ವಾರ್ನಿಂಗ್ ಅಂತ ಕೊಟ್ಟಿರ್ತಾರೆ ಇದೇ ರೀತಿ ಏನಾದರೂ ನಾವು ಕಂಟೆಂಟ್ನ ಯೂಸ್ ಮಾಡ್ತೀವಿ ಅಂತ ಅನ್ನೋದಾದರೆ ನಮಗೆ ಸ್ಟ್ರೈಕ್ ನಂಬರ್ ಒನ್ ಅಂತ ಫಸ್ಟ್ ಬರುತ್ತೆ ಇದಾದ ನಂತರ ಮತ್ತೆ ಕಂಟಿನ್ಯೂ ಮಾಡಿದ್ರೆ ಸ್ಟ್ರೈಕ್ ನಂಬರ್ ಟು ತ್ರೀ ಫೋರ್ ಅಂತ ಹೀಗೆ ಕಂಟಿನ್ಯೂ ಆಗುತ್ತೆ ತ್ರೀವರೆಗೂ ಕೊಡ್ತಾರೆ ಅಂದರೆ ನಾಲ್ಕು ಯಾವ ರೀತಿ ಅಂದರೆ ವಾರ್ನಿಂಗ್ ಸೇರಿಸಿ ನಾಲ್ಕು ಸ್ಟ್ರೈಕ್ ನಮಗೆ ಬಂದಂಗೆ ಆಗುತ್ತೆ ಇಲ್ಲಿ ವಾರ್ನಿಂಗಲ್ಲಿ ಏನು ತೋರಿಸುತ್ತೆ ಅಂತಾರೆ ಇವರ್ ಕಂಟೆಂಟ್ ವಾಸ್ ರಿಮೂವ್ಡ್ ಡ್ಯೂ ಟಿ ವೈಲೇಷನ್ ಆಫ್ ಅವರ್ ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ ತೋರಿಸ್ತಾ ನಮ್ಮ ಕಮ್ಯುನಿಟಿ ಗೈಡ್ಲೈನ್ ವಾರ್ನಿಂಗ್ನ ನೀವು ವೈಲೇಷನ್ ಮಾಡಿರೋದ್ರಿಂದ ನೀವು ಇದಕ್ಕೆ ನಿಮಗೆ ವಾರ್ನಿಂಗನ್ನು ಕೊಟ್ಟಿದ್ದೀವಿ ಅಂತ ತೋರಿಸ್ತಾರಂಥದ್ದು ಕೆಳಗಡೆ ಇನ್ನೊಂದು ಆಪ್ಷನ್ಸ್ ಬಂದ್ಬಿಟ್ಟು ಬಿಕಾಸ್ ಇಟ್ಸ್ ದ ಫಸ್ಟ್ ಟೈಮ್ ನೀವು ಸಪೋಸ್ ಏನಾದರೂ ಇದು ಫಸ್ಟ್ ಟೈಮ್ ನೀವೇನಾದ್ರು ಮಾಡಿತ್ತು ಅಂತಂದರೆ ನಿಮಗೆ ಫಸ್ಟ್ ವಾರ್ನಿಂಗ್ ಅಂತ ಬರುತ್ತೆ ಇದಾದ ನಂತರ ನೀವು ಇದಕ್ಕೂ ಬಗ್ಗಿಲ್ಲ ಅಂತಂದರೆ ಸ್ಟ್ರೈಕ್ ಕೊಡ್ತೀವಿ ಅಂತ ಹೇಳ್ತಾ ಇರುವಂಥದ್ದು ಇದಾದ ನಂತರ ಪಕ್ಕದಲ್ಲಿ ನಿಮಗೆ ಇಫ್ ದಿಸ್ ಆ್ಯಪನ್ಸ್ ಎಗೈನ್ ಮತ್ತೇನಾದ್ರು ನೀವು ಮಾಡಿದ್ವಿ ಅಂತ ಇದೇ ರೀತಿ ಕಂಟಿನ್ಯೂ ಮಾಡ್ತೀವಿ ಅಂತಾರೆ ಇವರ್ ಚಾನಲ್ ವಿಲ್ ರಿಸೀವ್ ದ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಅಂತ ತೋರಿಸ್ತಾ ಇರುವಂಥದ್ದು ಇದಾದ ನಂತರ ನೀವು ಇನ್ನೊಂದು ಅಲ್ಲಿ ನಿಮಗೆ ಇನ್ನೊಂದು ಪಾಯಿಂಟ್ ಕೊಟ್ಟಿರುವಂಥದ್ದು ಯು ವಾಂಟ್ ಟು ಬಿ ಟು ಥಿಂಗ್ಸ್ ಟು ಅಪ್ಲೋಡ್ ಅಂದರೆ ಫಾರ್ ಎಕ್ಸಾಂಪಲ್ ನೀವು ಯಾವುದೇ ಒಂದು ವೀಡಿಯೋನ ನೀವು ಅಪ್ಲೋಡ್ ಮಾಡೋದಕ್ಕಾಗಲ್ಲ ಒಂದು ವೀಕ್ ನೀವು ಲೈವ್ ಕೂಡ ಬರೋದಕ್ಕಾಗಲ್ಲ ಈ ಒಂದು ಇನ್ಫರ್ಮೇಷನ್ಸ್ ನಿಮಗೆ ಕೊಟ್ಟಿರುವಂಥದ್ದು ಜಸ್ಟ್ ಫಾರ್ ವಾರ್ನಿಂಗಲ್ಲಿ ನಿಮಗೆ ತೋರಿಸ್ತಾ ಇರುವಂಥದ್ದು ನೀವೇನೋ ಸ್ಟ್ರೈಕ್ ತೊಗೊಂಡ್ವಿ ಅಂತಂತಂದರೆ ಒನ್ ವೀಕ್ ನೀವು ಲೈವ್ ಫಸ್ಟ್ ಸ್ಟ್ರೈಕ್ ಬಂತು ಅಂತಂದರೆ ಈ ರೀತಿ ನಿಮಗಿರುತ್ತೆ ಮತ್ತೆ ಇನ್ನೊಂದು ಕೆಳಗಡೆ ನಿಮಗೆ ಕಂಟೆಂಟ್ ರಿಮೂವ್ ಅಂತ ತೋರಿಸ್ತಾ ಇರುವಂಥದ್ದು ಇಫ್ ದ ಥಿಂಕ್ ಇಫ್ ಯು ಥಿಂಕ್ ದಟ್ ವಾಸ್ ಮೇಕ್ ಎ ಮಿಸ್ಟೇಕ್ ಸಪೋಸ್ ಏನಾದ್ರು ನಿಮ್ಮ ಕಡೆಯಿಂದ ಮಿಸ್ಟೇಕ್ ಆಗಿತ್ತು ಅಂತಾರೆ ನೀವು ಅದನ್ನು ಕೂಡ ನೀವು ಅದನ್ನು ಅಪೀಲ್ ಮಾಡ್ಬೋದು ಅಪೀಲ್ ಮಾಡೋದ್ರ ಮುಖಾಂತರ ನಿಮ್ಮ ಒಂದು ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕನ್ನು ಅಥವಾ ವಾರ್ನಿಂಗನ್ನು ನೀವು ರಿಮೂವ್ ಮಾಡ್ಕೋಬೋದು ಅಂತ ಇದರಲ್ಲಿ ತೋರಿಸ್ತಿರುವಂಥದ್ದು ಇದು ನಾವು ಬಂದಿರುವಂಥದ್ದು ಡಿಸೆಂಬರ್ ಫಸ್ಟಲ್ಲಿ ನಮಗೆ ಬಂದಿರುವಂಥದ್ದು ಇಲ್ಲಿ ಕಾಣ್ತಾ ಇರುವಂಥದ್ದು ಅಂಥದ್ದು ನಾವು ಕಂಟೆಂಟ್ ಏನು ಯೂಸ್ ಮಾಡಿದ್ದೀವಿ ಟು ಡೌನ್ಲೋಡ್ ಆಡಿಯೋ ಆ್ಯಂಡ್ ವಿಡಿಯೋ ಫ್ರಮ್ ಯೂಟ್ಯೂಬ್ ಇನ್ ಕನ್ನಡ ಅಂತ ಹಾಕಿರುವಂಥದ್ದು ಇದರಲ್ಲಿ ಅವ್ರ ಪಾಲಿಸಿ ಏನು ಒಂದು ವೈಯೊಲೇಷನ್ ಆಗಿದೆ ಅಂದರೆ ಹಾರ್ಮ್ಫುಲ್ ಆರ್ ಡೇಂಜರಸ್ ಕಂಟೆಂಟ್ ಅಂತ ತೋರಿಸಿರುವಂಥದ್ದು ಈ ಥರ ನೀವು ಯೂಸ್ ಮಾಡಿದಿರಿ ಹಾಗಾಗಿ ನಿಮಗೆ ಒಂದು ವಾರ್ನಿಂಗನ್ನು ನಾವು ಕೊಟ್ಟಿದ್ದೀವಿ ಅಂತ ತೋರಿಸಿರುವಂಥದ್ದು ಇಲ್ಲಿ ಪಕ್ಕದಲ್ಲಿ ಆ್ಯಕ್ಷನ್ಸ್ ಅಂತ ಕೆಳಗಡೆ ಅಫೀಲ್ ಅಂತ ಕಾಣ್ತೇವೆ ನೋಡಿ ಇದನ್ನು ಪ್ರೆಸ್ ಮಾಡಿದ್ರೆ ಆ ಒಂದು ವಿಡಿಯೋ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರ್ತದೆ ಈ ಒಂದು ವಿಡಿಯೋ ನಮಗೆ ನೋಡಿ ಇಲ್ಲಿ ಕಾಣ್ತಾ ಇರುವಂಥದ್ದು ಬಿಫೋರ್ ಯು ಅಪೀಲ್ ಪ್ಲೀಸ್ ರಿವ್ಯೂ ಯುರ್ ದ ಕಂಟೆಂಟ್ ಟು ಎನ್ಸೋರ್ ದಟ್ ಇಟ್ ಅಂತ ಕಾಣ್ತಾ ಇರುವಂಥದ್ದು ಇದಕ್ಕೆ ನಿಮಗೆ ಏನಾದರೂ ಕೂಡ ನಿಮ್ಮ ಕಡೆಯಿಂದ ಮಿಸ್ಟೇಕ್ ಆಗಿತ್ತು ಅಂದರೆ ಕೂಡ ನೀವು ಇದನ್ನು ಅಫೀಲ್ ಮಾಡ್ಬೋದು ಅಂತ ಕೂಡ ಹೇಳ್ತಾ ಇರುವಂಥದ್ದು

ರೀಸನ್ ಫಾರ್ ಯುವರ್ ಅಫೀಲ್ ಅಂತ ಕಾಣ್ತಾ ಇರುವಂಥದ್ದು ಇವಾಗ ನಾವೇನು ಇಲ್ಲಿ ಅಫೀಲ್ ಮಾಡಬೇಕಾಗತ್ತೆ ಅಂತಂದರೆ ಇಲ್ಲಿ ಇವಾಗ ನಿಮಗೆ ತೋರಿಸ್ತಿರುವಂಥದ್ದು ಸಬ್ಮಿಟ್ ಆ್ಯನ್ ಅಫೀಲ್ ಅಂತ ತೋರಿಸ್ತಿರೋವಂಥದ್ದು ಇಲ್ಲಿ ಒಂದು ಬಾಕ್ಸ್ ಕಾಣ್ತಾ ಇದೆ ಪ್ಲೀಸ್ ಎಕ್ಸ್ಪ್ಲೈನ್ ದ ರೀಸನ್ ಫಾರ್ ಯುವರ್ ಅಫೀಲ್ ಅಂತ ಕಾಣ್ತಾ ಇರುವಂಥದ್ದು ಈ ಒಂದು ಕಂಟೆಂಟಲ್ಲಿ ನಾನು ಬರೆದಿರುವಂಥದ್ದು ಆ ಒಂದು ವಿಡಿಯೋ ನಾನು ಮಾಡಿರೋದು ಒಂದು ಮಿಸ್ಟೇಕಲ್ಲಿ ನಾನು ಮಾಡಿರುವಂಥದ್ದು ದಯವಿಟ್ಟು ಅದನ್ನು ರಿಮೂವ್ ಮಾಡಿ ಅಂಥೇಳಿ ನಾನು ರಿಕ್ವೆಸ್ಟ್ ಮಾಡ್ತಾ ಇರುವಂಥದ್ದು ಇಲ್ಲಿ ಟೈಪ್ ಮಾಡಿದ್ದೀನಿ ನೋಡಿ ಇದೇ ರೀತಿಯೂ ಕೂಡ ನೀವು ಅಲ್ಲಿ ಅಫೀಲ್ ಮಾಡ್ಬೋದು ಐ ಡಿಯರ್ ಟೀಮ್ ಯೂಟ್ಯೂಬ್ ದಿಸ್ ವಿಡಿಯೋ ಮೇಡ್ ಬೈ ಎ ಮಿಸ್ಟೇಕ್ ದಿಸ್ ಐ ವಿಲ್ ನಾಟ್ ರಿಪೀಟ್ ಅಗೈನ್ ಪ್ಲೀಸ್ ಕೈಂಡ್ಲಿ ರಿಕ್ವೆಸ್ಟೆಡ್ ಟು ಯು ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಪ್ಲೀಸ್ ರಿಮೂವ್ ಮೈ ಕಮ್ಯುನಿಟಿ ಗೈಡ್ಲೈನ್ ವಾರ್ನಿಂಗ್ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಅಲ್ಲಿ ಸಬ್ಮಿಟ್ ಅಂತ ಕಾಣ್ತೇನೆ ನೋಡಿ ಅಲ್ಲಿ ನಾವು ಸಬ್ಮಿಟ್ ಮಾಡಿದ್ರೆ ನಮಗೆ ಒಂದು ಒನ್ ಅವರ್ ಅಥವಾ ಸ್ವಲ್ಪ ದಿನಗಳ ನಂತರ ಆ ಒಂದು ಮೇಲ್ಗೆ ನಮಗೆ ಬಂದಿರುತ್ತೆ ಜೊತೆಗೆ ನಮ್ಮ ಒಂದು ಅಫೀಲ್ ಏನಾದರೂ ಮಾಡಿರುವಂಥದ್ದು ಸಮಂಜಸವಾಗಿತ್ತು ಅಂತಂದರೆ ನಮ್ದೇನು ಮಿಸ್ಟೇಕ್ ಇಲ್ಲ ಅಂತಂದರೆ ನಮಗೆ ಆ ಒಂದು ವಾರ್ನಿಂಗ್ ಕೂಡ ಹೋಗುವಂಥದ್ದು ಸ್ಟ್ರೈಕ್ ಏನಾಯ್ತು ಅಂದರೂ ಕೂಡ ಸ್ಟ್ರೈಕ್ ಕೂಡ ಹೋಗುವಂಥದ್ದು ಇವಾಗ ಸಬ್ಮಿಟ್ ಅಂತ ಕಾಣುತ್ತೆ ನೋಡಿ ಸಬ್ಮಿಟ್ ಕೊಡೋಣ ನೈನ್ ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಅಪೀಲನ್ನ ಸಬ್ಮಿಟ್ ಮಾಡಿರುವಂಥದ್ದು ಇಲ್ಲಿ ನಮಗೆ ತೋರಿಸ್ತಾ ಇರುವಂಥದ್ದು ಈ ರೀತಿ ನಾವು ಅಫೀಲನ್ನು ಮಾಡ್ಬೋದು ನಿಮಗೆ ಯಾವ ರೀತಿ ಯಾವ ಒಂದು ಕಂಟೆಂಟ್ ಯೂಸ್ ಮಾಡಿರ್ತಾರೋ ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಅಪೀಲ್ ಮಾಡ್ಬೋದು ಒಂದು ಕಂಟೆಂಟನ್ನು ನೀವು ಅಲ್ಲಿ ಹಾಕ್ಬೋದು ಒಂದು ಏನು ಲೆಟ್ರೇಟ್ ಮಾಡ್ತೀರೋ ಆ ರೀತಿ ನೀವು ಲೆಟ್ರೇಟ್ ಮಾಡ್ಬೋದು ಯೂಟ್ಯೂಬ್ಗೆ ನಮಗೆ ಒಂದು ಕಮ್ಯುನಿಟಿ ಗೈಡ್ಲೈನ್ ವಾರ್ನಿಂಗ್ ಬಂದ ತಕ್ಷಣವೇ ನಮಗೆ ಮೇಲ್ ಕೂಡ ಮಾಡಿರ್ತಾರೆ ಕಮ್ಯುನಿಟಿ ಗೈಡ್ಲೈನ್ ವಾರ್ನಿಂಗ್ ಕೂಡ ಮೇಲ್ ಕೂಡ ಬಂದಿರ್ತದೆ ಮೇಲ್ ಕೂಡ ಚೆಕ್ ಮಾಡೋಣ ನೋಡಿ ಮೇಲ್ ಓಪನ್ ಮಾಡ್ತಾಯಿದ್ದೀನಿ ಮೇಲ್ ಓಪನ್ ಮಾಡಿದ್ರೆ ಡಿಸೆಂಬರ್ ಫಸ್ಟಲ್ಲಿ ಬಂದಿರುವಂಥದ್ದು ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ ಬಂದಿರುವಂಥದ್ದು ಇಲ್ಲಿ ಕಾಣ್ತಿದೆ ನೋಡಿ ಐ ಡಿ ಎಮ್ ಎಸ್ ಕ್ರಿಯೇಷನ್ಸ್ ಕನ್ನಡ ಅಂತ ಅವರ ಟೀಮ್ ಆ್ಯಸ್ ರಿವ್ಯೂಡ್ ಯುವರ್ ಕಂಟೆಂಟ್ ಆ್ಯಂಡ್ ಅನ್ಫಾರ್ಚುನೇಟ್ಲಿ ವಿ ಥಿಂಕ್ ಇಟ್ ವೈಲೇಟ್ ಅವರ್ ಆರ್ಮ್ಫುಲ್ ಆ್ಯಂಡ್ ಡೇಂಜರಸ್ ಪಾಲಿಸಿ ವಿ ಹಾವ್ ರಿಮೂವ್ ದ ಫಾಲೋವಿಂಗ್ ಕಂಟೆಂಟ್ ಫ್ರಮ್ ಯುವರ್ ಯೂಟ್ಯೂಬ್ ಅಂತ ತೋರಿಸಿರುವಂಥದ್ದು ವಿಡಿಯೋ ಯಾವುದೇ ಔಟ್ ಟು ಡೌನ್ಲೋಡ್ ಆಡಿಯೋ ಆ್ಯಂಡ್ ವಿಡಿಯೋ ಫ್ರಮ್ ಯೂಟ್ಯೂಬ್ ಇನ್ ಕನ್ನಡ ಅಂತ ತೋರಿಸಿರುವಂಥದ್ದು ಈ ರೀತಿ ನಾವು ಈ ಒಂದು ವಿಡಿಯೋ ಒಂದು ಆರಂ ಕಂಟೆಂಟ್ ಆಗಿರೋದರಿಂದ ಆಗಿರೋದ್ರಿಂದ ಇದು ನಾವು ಅನ್ಫಾರ್ಚುನೇಟಿ ಈ ಒಂದು ವಿಡಿಯೋ ನಾವು ಟೇಕ್ ಡೌನ್ ಮಾಡ್ತಿದ್ದೀವಿ ಅನ್ನೋದು ಕೂಡ ತಿಳಿಸಿರುವಂಥದ್ದು ಇದು ನೆಕ್ಸ್ಟ್ ಟೈಮ್ ರಿಪೀಟ್ ಆಗಬಾರ್ದು ಅನ್ನೋದು ಕೂಡ ನಮಗೆ ವಾರ್ನ್ ಮಾಡಿರುವಂಥದ್ದು ಇದೇನೇ ಇತ್ತು ಅಂದರೆ ಅಫೀಲ್ ಕೂಡ ಮಾಡಿ ಅಂತ ಕೂಡ ನಮಗೆ ತಿಳಿಸಿರುವಂಥದ್ದು ಈ ರೀತಿ ನಮಗೆ ಮೇಲ್ ಕೂಡ ಬಂದಿರುತ್ತೆ ಫ್ರೆಂಡ್ಸ್ ಇದು ನೋಡ್ಕೊಂಡು ನಾವು ಇಲ್ಲೂ ಕೂಡ ಅಫೀಲ್ ಕೂಡ ಮಾಡ್ಬೋದು ಇಲ್ಲಿ ಹೆಲ್ಪ್ ಸೆಂಟರ್ ಅಂತ ಕಾಣ್ತೀವಿ ನೋಡಿ ಇಮೇಲ್ ಅಂತ ಕಾಣ್ತೀವಿ ಇಲ್ಲೂ ಕೂಡ ಪ್ರೆಸ್ ಮಾಡಿ ನಾವು ಅಫೀಲ್ ಕೂಡ ಮಾಡ್ಬೋದು ಅಂತಾರೆ ಕ್ರೋಮ್ಗೆ ಹೋಗ್ಬಿಟ್ಟು ಕ್ರೋಮಲ್ಲಿ ಅದ್ರ ಮುಖಾಂತರ ಯೂಟ್ಯೂಬ್ ಮುಖಾಂತರವಾಗಿ ನಾವು ಕೂಡ ಅಪೀಲ್ ಮಾಡ್ಬೋದು ಫ್ರೆಂಡ್ಸ್ ಕಮ್ಯುನಿಟಿ ಗೈಡ್ಲೈನ್ ವಾರ್ನಿಂಗ್ ಬಂದರೆ ಒಂದು ಅಪೀಲ್ ಮಾಡೋದು ಹೇಗೆ ಅಂತ ಸಂಪೂರ್ಣವಾಗಿ ನೀವು ತಿಳ್ಕೊಂಡಿ ಅಂತ ನಾನು ಭಾವಿಸ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಆಕ್ಟಿವೇಟ್ ಮಾಡ್ಕೊಳ್ಳಿ ಮುಂದೆ ನಾನು ಮಾಡುವಂಥ ಎಲ್ಲ ಥರದ ವಿಡಿಯೋಗಳನ್ನು ಮೊದಲು ನೀವೇ ನೋಡ್ಬೋದು ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೀನಿ ಫ್ರೆಂಡ್ಸ್ ಧನ್ಯವಾದಗಳು ಶುಭ ದಿನ